ಮೂರನೇ ದಿನದ ನನ್ನ ಪ್ರಚಾರದಲ್ಲಿ ಚನ್ನಪಟ್ಟಣದ ನಗರ ಪ್ರದೇಶದಲ್ಲಿ ಹಲವಾರು ವಾರ್ಡ್ಗಳಿಗೆ ಭೇಟಿ ಕೊಡತಕ್ಕಂತ ಕಾರ್ಯಕ್ರಮ ಬೆಳಗ್ಗೆಯಿಂದ ಪ್ರಾರಂಭ ಆಗಿದೆ. ಕೆಲವು ಪ್ರಮುಖ ನಾಯಕರುಗಳ ಮನೆಗೂ ಬೆಳಗ್ಗೆಯಿಂದ ಭೇಟಿ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಪ್ರತಿಯೊಂದು ವಾರ್ಡ್ಗಳಿಗೆ ಏನು ಭೇಟಿ ಕೊಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಇಲ್ಲಿಯ ಒಂದು ಮುಸಲ್ಮಾನ್ ಬಂಧುಗಳ ಹೆಣ್ಣು ಮಕ್ಕಳೇನಿದ್ದಾರೆ, ಸಹೋದರಿಯರು, ಅವರು ಹಲವಾರು ಸಮಸ್ಯೆಗಳ ಬಗ್ಗೆ ನನ್ನ ಮುಂದೆ ಗಮನ ಸೆಳೆದಿದ್ದಾರೆ. ನಾವು ನಿಮ್ಮ ಪರವಾಗಿದ್ದೇವೆ, ಯಾವುದೇ ಅಪಪ್ರಚಾರಕ್ಕೆ ನಾವು ಬಲಿಯಾಗೋದಿಲ್ಲ. ನಿಮ್ಮ ಪರವಾಗಿ ಮತ ಕೊಡಲಿಕ್ಕೆ ತಯಾರಾಗಿದ್ದೇವೆ. ನಮ್ಮ ಕಷ್ಟಗಳನ್ನು ಬಗೆಹರಿಸಿ ಅಂತಕ್ಕಂಥದ್ದೇ ಅವರೆಲ್ಲರ ಬೇಡಿಕೆಗಳು ಇಟ್ಟಿರತಕ್ಕಂಥದ್ದು. ಅದರಿಂದ ಇಲ್ಲಿ ಕಾಂಗ್ರೆಸ್ ನಾಯಕರ ಒಂದು ಅಪಪ್ರಚಾರಗಳೇನಿದೆ ಈ ಚುನಾವಣೆಯಲ್ಲಿ, ಅದ್ಯಾವುದು ಅವರಿಗೆ ಶಕ್ತಿ ತುಂಬಲಾರದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ಈ ಚುನಾವಣೆ ಇದು ಅಂತಿಮವಾಗಿ ಇಲ್ಲಿಯ ಒಂದು ರಾಜಕೀಯದ ಬೆಳವಣಿಗೆಗಳು ಏನಾಯಿತು ಕಳೆದ ಒಂದು ತಿಂಗಳಿಂದ, ಆ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅನಿವಾರ್ಯವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಯಾಗಿ ಚುನಾವಣೆ ನಿಲ್ಲಿಸಲೇಬೇಕಾಯಿತು, ಎನ್ಡಿಎ ಅಭ್ಯರ್ಥಿಯಾಗಿ. ಇವತ್ತು ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪುನಃ ಪರಾಭವಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಈಗಾಗಲೇ ಏನು ಹಲವಾರು ರೀತಿಯ ಕುತಂತ್ರಗಳನ್ನು ನಡೆಸಿಕೊಂಡಿದ್ದಾರೆ. ಅದರಿಂದ ನನ್ನ ಒಂದು ಮುಂದಿನ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಕುಂಠಿತಗೊಳಿಸಬಹುದು ಅಂತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಪ್ರಮುಖವಾದ ಅಂಶಗಳು. ರಾಜಕೀಯದಲ್ಲಿ ನನ್ನನ್ನು ಮುಗಿಸಲೇಬೇಕು ಅಂತಕ್ಕಂಥದ್ದು, ಕೇಂದ್ರದಲ್ಲಿ ಮಂತ್ರಿ ಆದಂಥದ್ದು ಸಹಿಸಲಾಗದಿರ್ತಕ್ಕಂಥದ್ದು ನಾನೇನು ಗಮನಿಸಿದ್ದೇನೆ. ಇವತ್ತು ಅವರ ಟಾರ್ಗೆಟ್ ಇರತಕ್ಕಂಥದ್ದೇ ನಿಖಿಲ್ ಕುಮಾರಸ್ವಾಮಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿಯ ಬೆಳವಣಿಗೆಯನ್ನು ಇವತ್ತು ಈ ಚುನಾವಣೆಯ ಮುಖಾಂತರ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತಕ್ಕಂಥದ್ದೇನಿದೆ. ಆದರೆ ಆ ಒಂದು ಅವರ ಕುತಂತ್ರಗಳಿಗೆ ಚನ್ನಪಟ್ಟಣದ ನನ್ನ ತಂದೆ ತಾಯಂದಿರು ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ರೀತಿಯ ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದು ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಟಾರ್ಗೆಟ್ಟು ಅವರಿಗೆ ಜನತಾದಳವನ್ನು ಮುಗಿಸಬೇಕು ಅಂತಕ್ಕಂಥದ್ದೇ ಕಳೆದ ಚುನಾವಣೆಯಲ್ಲಿ ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ ರೀತಿ ಚುನಾವಣೆ ನಡೆಸಿದ್ದಾರೆ. ನಾನು 2018ರಲ್ಲಿ ಅವರ ಜೊತೆ ಸರ್ಕಾರ ಮಾಡಿ ಅಲ್ಲಿಂದ ನನ್ನ ಒಂದು ಪಕ್ಷವನ್ನು ಸಂಪೂರ್ಣವಾಗಿ ರಾಜ್ಯದಲ್ಲಿ ಮುಗಿಸಬೇಕು ಅಂತ ಹೊರಟಂತ ಒಂದು ಅವರ ನಡವಳಿಕೆಗಳು ಗೊತ್ತಿದೆ ನನಗೆ. ಅದನ್ನು ಮುಂದುವರೆಸಿ ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಮುಗಿಸಲೇಬೇಕು ಅಂತ ಹೊರಟು 19 ಸ್ಥಾನಕ್ಕೆ ಇಳಿಸಿದ್ದೇವೆ. ಅದರಲ್ಲೂ 12-13 ಜನ ಜೆಡಿಎಸ್ಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ಅಪಪ್ರಚಾರಗಳು ನಡೆದೋದು, ಆದರೆ ಯಾರನ್ನೂ ಅವರು ಅಲುಗಾಡಿಸ್ಲಿಕ್ಕೆ ಆಗಿಲ್ಲ. ಇಲ್ಲಿ ಕುಮಾರಸ್ವಾಮಿಯ ಈಗಿನ ಒಂದು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿ ಇದ್ದೇನೆ, ಕೇಂದ್ರ ಸರ್ಕಾರದ ಹಿರಿಯ ಬಿಜೆಪಿ ನಾಯಕರು ನನಗೆ ಕೊಡ್ತಕ್ಕಂಥ ಒಂದು ಗೌರವ ಮತ್ತು ವಿಶ್ವಾಸ ಏನಿದೆ ಅದಕ್ಕೆ ಧಕ್ಕೆ ತರೋದ್ರಿಂದ ಕುಮಾರಸ್ವಾಮಿಯನ್ನು ಮುಗಿಸಬಹುದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದು ಆಗಲಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಂದು ವಿಶೇಷವಾದ ಸ್ಟ್ರಾಟಜಿ ಏನಿಲ್ಲ, ಪ್ರತಿಯೊಂದು ಬಡಾವಣೆಗಳಿಗೆ ಭೇಟಿ ಕೊಡ್ತೇನೆ. ನನ್ನ ಮೇಲೆ ವಿಶ್ವಾಸ ಇದ್ದರೆ, ನನ್ನಿಂದ ಒಳ್ಳೆ ಕೆಲಸ ಆಗಿದೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿದ್ದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡಿ ಅಂತಕ್ಕಂಥದ್ದು ಕೇಳ್ತೀನಿ. ಇಲ್ಲ ನೋಡಿದೆ, ಕಳೆದ ಒಂದು ವಾರದಿಂದ ಮನೇಲಿ ಕೂಡ ಹಾಕೊಂಡು ಇವತ್ತು ವಿತ್ರಾಯಲ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥ ನೋಡಿದಾಗ ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದು ಮುಖಾಂತರ ಬಲವಂತವಾಗಿ ಯಾವ ಒಂದು ರೀತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ಅವರು ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಹೊರಟಿದ್ದಾರೆ. ಅದನ್ನು ನೀವು ಕಳೆದ ಒಂದು ವಾರದಿಂದ ಕಾಂಗ್ರೆಸ್ನಲ್ಲಿ ನಡೆದಿರತಕ್ಕಂಥ ಬೆಳವಣಿಗೆ ನೋಡಿದಾಗ ಅವರಲ್ಲಿ ಮುಕ್ತವಾದಂಥ ವಿಶ್ವಾಸ ಇದ್ದಿದ್ರೆ ಇಲ್ಲಿ ಮನೇಲಿ ಕೂಡ ಹಾಕೊಳ್ಳೋ ಅವಶ್ಯಕತೆ ಇದ್ದ ಒಂದು ವಾರದಿಂದ. ಆಮೇಲೆ ಅವರಿಗೆ ಬೆಂಗಾವರಾಗಿ ರಕ್ಷಣೆ ಕೊಡ್ತಾ ಇರತಕ್ಕಂಥ ಮಂತ್ರಿನೇ ಕಳಿಸಿದರೆ ವಿತರಣೆ ಮಾಡಲಿಕ್ಕೆ ಜೊತೆಯಲ್ಲಿ, ಅಲ್ಲಿಗೆ ಅವರಲ್ಲಿ ವಿಶ್ವಾಸದ ಕೊರತೆ ಎಷ್ಟಿದೆ ಅನ್ನೋದನ್ನು ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.